ಬಹಳಷ್ಟು ಚುನಾವಣೆಗಳಲ್ಲಿ ಐವತ್ತು ಪರ್ಸೆಂಟ್ಗಿಂತಲೂ ಕಡಿಮೆ ಮತದಾನ ಆಗುತ್ತೆ ಈ ಹಿನ್ನೆಲೆಯಲ್ಲಿ ರಾಜಕೀಯ ಮತ್ತು ಆಡಳಿತದ ಬಗ್ಗೆ ಜನರಲ್ಲಿ ಆಸಕ್ತಿ ಮೂಡಿಸೋದು ಹೇಗೆ ನೋಡಿ ಇದು ರಾಜಕೀಯದ ಬಗ್ಗೆ ಅಲ್ಲ ರಾಷ್ಟ್ರ ಮತ್ತು ಜನರ ಬಗ್ಗೆ ಸಾಕಷ್ಟು ಕಳಕಳಿ ಇಲ್ಲ ಆ ಕಳಕಳಿ ತುಂಬ ಜನರಲ್ಲಿ ಇಲ್ಲ ನಾವಿನ್ನು ಹೇಗಿದ್ದೀವಿ ಅಂದರೆ ನಮ್ಮ ಕುಟುಂಬ ಸಮುದಾಯ ಜೊತೆ ನಮ್ಮ ಗುರುತು ಎಷ್ಟು ಬಲವಾಗಿದೆ ಅಂದರೆ ನಾನು ನನ್ನ ಕುಟುಂಬ ಚೆನ್ನಾಗಿದ್ದರೆ ಸಾಕು ದೇಶ ಏನಾದರೂ ನನಗೇನು ಎಲೆಕ್ಷನ್ ದಿನ ರಜಾ ಅಂದರೆ ನಾನು ನನ್ನ ಫ್ಯಾಮಿಲಿ ಪಿಕ್ನಿಕ್ಗೆ ಹೋಗ್ತೀವಿ ಓಟ್ ಮಾಡೋಕ್ಕಲ್ಲ ಯಾರು ಕ್ಯೂನಲ್ಲಿ ಹೋಗಿ ನಿಲ್ತಾರೆ ಪಿಕ್ನಿಕ್ಕೋ ಫಿಲ್ಮ್ಗೋ ಹೋಗ್ತೀವಿ ಅಥವಾ ಇನ್ನೇನೋ ಮಾಡ್ತೀವಿ ಯಾಕಂದರೆ ನನ್ನ ಕುಟುಂಬದೊಂದಿಗಿನ ಗುರುತು ರಾಷ್ಟ್ರೀಯತೆಗಿಂತ ತುಂಬ ದೊಡ್ಡದಾಗಿದೆ ಹಾಗಾಗಿ ಆ ಬೇರೆಯವರು ಓಟ್ ಮಾಡ್ತಾರೆ ಅಂತ ಅಂದ್ಕೋತಾರೆ ಹೀಗೆ ಯೋಚಿಸ್ತಾರೆ ಬೇರೆಯವರು ಓಟ್ ಹಾಕ್ತಾರೆ ನಾನು ಹಾಕ್ದಿದ್ರೆ ಮಹಾ ಮಾರ್ಕ್ ವೇನ್ ಅವರು ಹೇಳೋದಕ್ಕೆ ಇಷ್ಟಪಡ್ತಿದ್ದೊಂದು ಸೊಗಸಾದ ಕಥೆ ಇದೆ ಒಂದು ಕಾಲ ಇತ್ತು ಚಂದ್ರನ ಮೇಲೆ ಜನರಿದ್ದಾರೆ ಅಂತ ನಂಬಿದ್ರು ಅಪೋಲೋಗಿಂತ ಮುಂಚೆ ಅಮೆರಿಕದವರು ಚಂದ್ರನ ಮೇಲೆ ಜನರಿದ್ದಾರೆ ಅಂತ ನಂಬಿದ್ರು ಅವ್ರಿಗೊಂದು ಒಳ್ಳೆ ವಿಚಾರ ಹೊಳೀತು ಅದೇನೆಂದರೆ ಒಂದು ನಿರ್ದಿಷ್ಟವಾದ ಕ್ಷಣದಲ್ಲಿ ಎಲ್ಲರೂ ಮನೆ ಛಾವಣಿ ಮೇಲೆ ಹೋಗಿ ಒಂದು ಪದನ ಒಟ್ಟಾಗಿ ಒಂದೇ ಧ್ವನಿಲಿ ಕೂಗೋಣ ಆ ಪದ ಯಾವ್ದಂದ್ರೆ ಹೂ ಅವ್ರೇನು ಹೇಳ್ತಾರೋ ನೋಡೋಣ ಇಲ್ಲಿ ಮಾಡಿ ನೋಡೋಣ ಒನ್ ಟೂ ತ್ರೀ ಎಣಿಸ್ತೀನಿ ನೀವೆಲ್ಲರೂ ಒಟ್ಟಾಗಿ ಎಷ್ಟು ಜೋರಾಗಿ ಆಗುತ್ತೋ ಹೂ ಅಂತ ಇಡೀ ಕೇಳೋ ತರ ಕೂಗ್ತೀರಾ ಒನ್ ಟೂ ತ್ರೀ ನೋಡಿ ನೀವು ಒಳ್ಳೆಯವರು ಬಿಡಿ ಆದರೆ ಆ ದಿನ ಬಂದಾಗ ಎಲ್ಲರೂ ಟೆರೆಸ್ ಮೇಲೆ ಹೋದ್ರು ಆಗ ನನಗೆ ಏನು ಹೇಳೋದು ನನಗೊಂದು ಕಲಾತ್ಮಕ ಯೋಚನೆ ಬಂತು ಎಂಥ ಅಪರೂಪದ ಕ್ಷಣ ಇದು ಎಲ್ಲರೂ ಒಟ್ಟಾಗಿ ಒಂದು ಪದ ಹೇಳ್ತಾರೆ ಮತ್ತು ನಾನು ನನ್ನ ಧ್ವನಿ ಸಣ್ಣದು ನಾನು ಹೇಳಲಿಲ್ಲ ಅಂದರೆ ಏನಾಗತ್ತೆ ಮಹಾ ಎಲ್ಲರೂ ಹೂ ಅಂತ ಕೂಗುವ ಆ ರೋಚಕ ಕ್ಷಣವನ್ನು ನಾನು ಕೇಳಬೇಕು ಆ ಕ್ಷಣ ಬಂತು ಮತ್ತೆ ಸಂಪೂರ್ಣ ಮೌನದಲ್ಲಿ ಕಳೆದುಹೋಯಿತು ಇಂಥ ದಿನ ಬರಬಹುದು ಎಲೆಕ್ಷನ್ ದಿನ ಯಾರೂ ವೋಟ್ ಹಾಕದೇ ಇರ್ಬೋದು ರಾಜಕೀಯ ಪಕ್ಷಗಳು ದುಡ್ಡು ಕೊಟ್ಟೋ ಒತ್ತಾಯ ಮಾಡೋ ಲಾರಿಗಳಲ್ಲೇ ಕರ್ಕೊಂಡು ಬರೋರನ್ನ ಬಿಟ್ಟು ದಿಸ್ ಇಸ್ ಅನ್ ಇರ್ರೆಸ್ಪಾನ್ಸಿಬಲ್ ವೇ ಟು ಎಕ್ಸಿಸ್ಟ್ ಇದು ಹೊಣೆಗೇಡಿತನದ ಬದುಕು ನೋಡಿ ತಮಿಳಿನಲ್ಲಿ ಪ್ರಜಾಪ್ರಭುತ್ವಕ್ಕೆ ರೂಪದ ಜನನಾಯಕಂ ಅಂತ ಅಂದರೆ ಜನರೇ ನಾಯಕರು ಅಂತ ನಮ್ಮ ಜನ ಇನ್ನೂ ತಾವೇ ಈ ರಾಷ್ಟ್ರದ ನಾಯಕರು ಅಂತ ಅರ್ಥ ಮಾಡಿಕೊಂಡಿಲ್ಲ ನಾವಿನ್ನೂ ರಾಜಪ್ರಭುತ್ವ ಮನಸ್ಥಿತಿಯಲ್ಲಿದ್ದೀವಿ ಚುನಾಯಿತರಾದವರನ್ನ ರಾಜ ಅಥವಾ ಚಕ್ರವರ್ತಿ ಅಂದ್ಕೋತೀವಿ ಕಾರಣ ಶಿಕ್ಷಣದ ಕೊರತೆ ಮಾಹಿತಿಯ ಕೊರತೆ ರಾಷ್ಟ್ರದ ಜೊತೆ ಗುರುತಿನ ಕೊರತೆ ರಾಷ್ಟ್ರ ನಿರ್ಮಿಸೋರು ನಾವೇ ಅನ್ನೋ ಬಲವಾದ ಭಾವನೆ ಇಲ್ಲ ಯಾರೋ ದೇಶನ ಆಳ್ತಾರೆ ಬಿಡಿ ಇದು ಬ್ರಿಟಿಷ್ ಯುಗದ ಹ್ಯಾಂಗ್ ಓವರ್ ಬೇರೆ ಯಾರೋ ದೇಶನ ನಡೆಸ್ತಿದ್ದಾರೆ ಅಂತ ನಮಗೆ ಅರ್ಥ ಆಗಿಲ್ಲ ಇದು ನಮ್ಮದೇ ದೇಶ ನಾವೇ ಇದನ್ನು ಕಟ್ಟಬೇಕು ಅಂತ ಈಗ ಹೇಗಿದೆ ಅಂದರೆ ಡೊನಾಲ್ಡ್ ಟ್ರಂಪ್ ಏನಾದರೂ ಎಲ್ಲ ಭಾರತೀಯರಿಗೆ ವೀಸಾ ಕೊಟ್ಟರೆ ಅರವತ್ತು ಪರ್ಸೆಂಟ್ ಜನರು ಸಮುದ್ರನ ಈಜಿ ಅಮೇರಿಕಕ್ಕೆ ಹೋಗ್ಬಿಡ್ತಾರೆ ಇದು ಸರಿ ಇಲ್ಲ ಎಲ್ರಿಗೂ ಬಿಟ್ಟು ಹೋಗಬೇಕು ಅಂತಿದ್ರೆ ನಾವು ಜನ ಇರೋಕ್ಕೆ ಇಷ್ಟಪಡೋ ದೇಶ ಕಟ್ಟಿಲ್ಲ ಅಲ್ವಾ ಎಲ್ರಿಗೂ ಇಲ್ಲಿಗೆ ಬರಬೇಕು ಅಂತಿರಬೇಕು ಆಗ ಒಂದು ಮಹಾನ್ ರಾಷ್ಟ್ರವನ್ನು ಕಟ್ಟಿದ್ದೀವಿ ಅಂತ ಅರ್ಥ ಹೀಗೆ ಮಾಡೋಕ್ಕೆ ಮೂಲಭೂತ ಪ್ರಜಾಪ್ರಭುತ್ವ ಪ್ರಕ್ರಿಯೆಯಲ್ಲಿ ಎಲ್ಲರೂ ಭಾಗವಹಿಸಲೇಬೇಕು ಆದರೆ ಅದನ್ನು ಕಡ್ಡಾಯ ಮಾಡಿದರೆ ಅದು ಅಸಹ್ಯ ತಿರುಗುತ್ತೆ ನಾನು ಹೇಳೋದು ಇಂಥ ಸಣ್ಣ ವಿಷಯಗಳನ್ನು ಚರ್ಚಿಸ್ತಿದ್ದೀವಿ ಎಲ್ಲ ಜನರನ್ನು ಒಗ್ಗೂಡಿಸಿ ಓಟ ಮಾಡಿಸೋದಕ್ಕೂ ಆಗ್ತಿಲ್ಲ ದೇಶ ಬಿಕ್ಕಟ್ಟಿನಲ್ಲಿದ್ದಾಗಲೂ ಐವತ್ತು ಪರ್ಸೆಂಟ್ ಜನ ಸರಿಯಾಗಿ ತಿನ್ನದೇ ಇರೋದು ಒಂದು ಬಿಕ್ಕಟ್ಟೆ ನನಗೆ ನನಗದು ನಾರ್ಮಲ್ ಅಲ್ಲ ಅದು ಬಿಕ್ಕಟ್ಟೆ ಅಂಥ ಬಿಕ್ಕಟ್ಟು ಇರಬೇಕಾದ್ರೆ ವೋಟ್ ಮಾಡಲ ಬೇಡವಾ ಕೊನೆಯಲ್ಲಿ ಯಾರೂ ಸರಿ ಇಲ್ಲ ಅಂತೀವಿ ನೋಡಿ ಇದೆಲ್ಲ ಬರೀ ವೈಚಾರಿಕ ಅಷ್ಟೆ ಆದರೆ ನಂಬಿ ರಾಷ್ಟ್ರವನ್ನು ಹೀ ಕಟ್ಟಕ್ಕಾಗಲ್ಲ ನಿಮಗಿರೋ ಕೆಟ್ಟ ಆಯ್ಕೆಗಳಲ್ಲೇ ಏನಾದರೂ ಒಂದನ್ನು ಆರಿಸ್ಬೇಕು ಇರೋದರಲ್ಲಿ ಸ್ವಲ್ಪ ಲೇಸಾದ್ದನ್ನು ಆರಿಸ್ಕೊಳ್ಳಿ ದೀರ್ಘಾವಧಿಯಲ್ಲಿ ದೇಶನ ನಿಮಗೆ ಸುಧಾರಿಸಬೇಕಿದ್ರೆ ಯಾರಿಗೂ ಯೋಗ್ಯತೆ ಇಲ್ಲ ಅಂತಂದು ದೂರ ಇರೋದಲ್ಲ ನೀವೆದ್ನಿಲ್ಲಿ ನೋಡಿ ಟೀ ಶಾಪ್ಗಳಲ್ಲಿ ಕಾಲೇಜ್ಗಳಲ್ಲೆಲ್ಲ ಈ ಚರ್ಚೆ ನಡೆಯುತ್ತೆ ಓಹ್ ರಾಜಕೀಯದವರು ಅಯೋಗ್ಯರು ಅವರು ಕಳ್ಳರು ಅವರು ಇದು ನಾವು ದೇಶನ ಕಳ್ಳರ ಕೈಗೆ ಬಿಟ್ಟುಕೊಟ್ಟು ಇಲ್ಲಿ ಆರಾಮವಾಗಿ ಕೂತಿದ್ದೀವಿ ಅಂದರೆ ಓಟ ಮಾಡುವಷ್ಟು ಜವಾಬ್ದಾರಿ ಇಲ್ಲ ಅಂದರೆ ಅವರಿಗಿಂತ ದೊಡ್ಡ ಕಳ್ಳರು ನಾವೇ ಅಲ್ವ ಹಲೋ ಈ ಜವಾಬ್ದಾರಿ ಬರಬೇಕು ಪ್ರಜಾಪ್ರಭುತ್ವದ ನಮ್ಮ ಮೂಲಭೂತ ಕರ್ತವ್ಯನ ನಾವು ಅರ್ಥ ಮಾಡಿಕೊಂಡಿಲ್ಲ ಅದು ಅರ್ಥ ಆಗಿಲ್ಲದಿದ್ದರೆ ನಾವು ಪ್ರಜಾಪ್ರಭುತ್ವಕ್ಕೆ ಅನರ್ಹರು ಆಗ ಬೇರಿನ್ನೇನೋ ಆಗುತ್ತಷ್ಟೆ ಇದು ಬಹಳ ಬಹಳ ಮುಖ್ಯ ಬರೀ ಓಟ್ ಮಾಡೋದಲ್ಲ ಪ್ರಜಾಪ್ರಭುತ್ವದ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಬೇರೆ ಹಲವಾರು ವಿಧಾನಗಳಿವೆ ಇದು ಬಹಳ ಮುಖ್ಯ ವಿದ್ಯಾರ್ಥಿಗಳು ಪಾಲ್ಗೊಳ್ಳಬೇಕು ರಸ್ತೆಗಳಲ್ಲಿ ಪ್ರತಿಭಟಿಸೋದಲ್ಲ ಬಸ್ಗಳನ್ನು ಸುಡೋದಲ್ಲ ಆದರೆ ಪ್ರಜಾಪ್ರಭುತ್ವ ವಿಧಾನಗಳಲ್ಲಿ ಪಾಲ್ಗೊಳ್ಬೇಕು ನೀವೆಲ್ಲ ಕಾನೂನಿನ ವಿದ್ಯಾರ್ಥಿಗಳು ನಿಮ್ಮ ಜೀವನದ ಒಂದು ಭಾಗವನ್ನು ಮೀಸಲಿಡಬೇಕು ದೇಶ ಮತ್ತು ಯುವಜನರು ಪ್ರಜಾಪ್ರಭುತ್ವ ಪ್ರಕ್ರಿಯೆಯಲ್ಲಿ ಹೇಗೆಲ್ಲ ಪಾಲ್ಗೊಳ್ಳಬಹುದು ಅಂತ ಅರಿವು ಮೂಡಿಸಬೇಕು ರಾಷ್ಟ್ರ ನಿರ್ಮಾಣಕ್ಕೆ ಇದು ಬಹಳ ಬಹಳ ಮುಖ್ಯ